ನೀತು ವನಜಾಕ್ಷಿ ನಮ್ಮ ನಡುವಿನ ಅಪರೂಪದ ಸಾಧಕಿ, ಟ್ರಾನ್ಸ್ ವುಮೆನ್ ಕಮ್ಯುನಿಟಿಯ ಮಾದರಿ ವ್ಯಕ್ತಿ. ಅವರು ನಮಗೆಲ್ಲ ಹೆಚ್ಚು ಪರಿಚಯವಾಗಿದ್ದು ಬಿಗ್ ಬಾಸ್ ಸೀಸನ್ 10 ಕಂಟೆಸ್ಟೆಂಟ್ ಆಗಿ. ನೀತು ಪ್ರೊಫೆಷನಲ್ ಟ್ಯಾಟೂ ಆರ್ಟಿಸ್ಟ್ ಕೂಡ ಹೌದು. ಅವರೀಗ ಬೆಂಗಳೂರಿನ ಜೆಪಿ ನಗರದಲ್ಲಿ ದೊಡ್ಡದೊಂದು ಟ್ಯಾಟೂ ಸ್ಟುಡಿಯೋ ಶುರು ಮಾಡಿದ್ದಾರೆ. ಸ್ಯಾಂಡಲ್ವುಡ್ ನಟ ಧ್ರುವ ಸರ್ಜಾ ಈ ಸ್ಟುಡಿಯೋಗೆ ಚಾಲನೆ ನೀಡಿದರು. ಬಿಗ್ ಬಾಸ್ ಶೋ ಸ್ನೇಹಿತರು ಆಗಮಿಸಿ ನೀತು ಅವರ ಈ ವೆಂಚರ್ಗೆ ಶುಭ ಹಾರೈಸಿದ್ದಾರೆ. ಗದಗ ಮೂಲದ ನೀತು ತಮ್ಮ ಅಸ್ತಿತ್ವ ಕಂಡುಕೊಳ್ಳುವ ಹಾದಿಯಲ್ಲಿ ಸಾಕಷ್ಟು ಪರಿಶ್ರಮ ಪಟ್ಟಿದ್ದಾರೆ. ಹಲವು ಬಾರಿ ಅವಮಾನಗಳನ್ನು ಎದುರಿಸಿದ್ದಾರೆ. ಆಗೆಲ್ಲ ನೀತು ಜೊತೆಗೆ ನಿಂತಿದ್ದು ಅವರ ತಾಯಿ. ಬೆನ್ನ ಹಿಂದೆ ಮಾತಾಡೋರ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಕಿಲ್ಲ. ನ್ಯಾಯ ಮಾರ್ಗದಲ್ಲಿ ಕೆಲಸ ಮಾಡ್ತಾ ಹೋಗುವುದಷ್ಟೇ ನಮ್ಮ ಕರ್ತವ್ಯ. ಪ್ರಾಮಾಣಿಕವಾಗಿ ಕಠಿಣ ಪರಿಶ್ರಮದಿಂದ ಕೆಲಸ ಮಾಡ್ತಾ ಹೋದ್ರೆ ಯಶಸ್ಸು ಸಾಧ್ಯ ಎನ್ನುವುದು ಅವರ ಅನುಭವದ ಮಾತು. ಇಲ್ಲಿ ಕಾನ್ಫಿಡೆನ್ಸ್ ಇದ್ರೆ ಯಾವ ಜೆಂಡರು ಬೇಕಾಗಿಲ್ಲ, ಯಾರು ಬೇಕಾದರೂ ಮುಂದೆ ಬರ್ತಾರೆ. ಹಾಗೆ ಒಂದೊಂದೇ ಮೆಟ್ಟಲು ಹತ್ತುತ್ತಾ ಅವರೀಗ ತಮ್ಮದೊಂದು ದೊಡ್ಡ ಟ್ಯಾಟೂ ಸ್ಟುಡಿಯೋ ಆರಂಭಿಸಿದ್ದಾರೆ. ಬಿಗ್ ಬಾಸ್ ಸೀಸನ್ 10 ಸ್ಪರ್ಧಿಯಾಗಿ ಮನೆಯೊಳಗೆ ಹೋಗಿದ್ದ ಅವರು ಅಲ್ಲಿ 7 ಇದ್ದರು. ಮನೆಯಲ್ಲಿನ ಎಲ್ಲ ಸ್ಪರ್ಧಿಗಳೊಂದಿಗೆ ಸ್ನೇಹ ವಿಶ್ವಾಸದಿಂದ ಇದ್ರು. ತಮ್ಮ ಸಂಯಮದ ನಡೆ ನುಡಿಯಿಂದ ಬಿಗ್ ಬಾಸ್ ಮನೆಯಲ್ಲಿನ ಎಲ್ಲ ಸ್ಪರ್ಧಿಗಳ ಗೌರವಕ್ಕೆ ಪಾತ್ರರಾದರು. ಹಾಗಾಗಿ ಇಂದಿಗೂ ನೀತು ಅವರೊಂದಿಗೆ ಶೋನಲ್ಲಿದ್ದ ಎಲ್ಲರೂ ಉತ್ತಮ ಬಾಂಧವ್ಯ ಹೊಂದಿದ್ದಾರೆ. ನೀತು ಅವರ ಟಿಟ್ ಫಾರ್ ಟ್ಯಾಟೂ ಸ್ಟುಡಿಯೋ ಓಪನ್ ಆಗ್ತಾ ಇದೆ. ನಾನು ಇವತ್ತು ಇಲ್ಲಿ ಬಂದಿರೋದು ಫಸ್ಟ್ ಗೆಸ್ಟ್ ಆಗಿ ನಾನೇ ಬಂದ್ಬಿಟ್ಟಿದ್ದೀನಿ. ಸೊ ಕಂಗ್ರ್ಯಾಚುಲೇಷನ್ಸ್ ನೀತು, ತುಂಬ ಖುಷಿ ಆಗ್ತಾ ಇದೆ. ನಮ್ಮಲ್ಲಿ ಸ್ಪೆಷಲಿ ಬಿಗ್ ಬಾಸ್ನಲ್ಲಿ ಈ ರೀತಿಯಾಗಿ ಸ್ಟೋರ್ ಔಟ್ಲೆಟ್ ಅಂತ ಓಪನ್ ಮಾಡ್ತಿರೋರಲ್ಲಿ ಐ ಥಿಂಕ್ ನಾವೇ ಮುಂದೆ ಮುನ್ನುಗ್ತಾ ಇದ್ದೀವಿ. ಸೊ ಐ ಥಿಂಕ್ ಈ ಥರ ಇನ್ನೊಂದಷ್ಟು ನಮ್ಮಲ್ಲಿರೋರಾಗಲಿ ಅಥವಾ ಹೊರಗಡೆ ಎಲ್ಲಾದರೂ ಸರಿ ಹೆಣ್ಮಕ್ಳು ಏನ್ ಅಚೀವ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾರೆ ಅವ್ರಿಗೆಲ್ಲರೂ ಎಲ್ಲಾ ಜಾಗದಲ್ಲೂ ಸಪೋರ್ಟ್ ಮಾಡಲೆ. ನೀತು ಅವರ ಸ್ಟುಡಿಯೋ ಇವತ್ತು ಓಪನ್ ಆಗ್ತಾರೆ, ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನಾನು ಯಾವತ್ತೂ ಟ್ಯಾಟೂ ಹಾಕ್ಸ್ಕೋಬೇಕು ಅಂತ ಅನ್ಕೊಂಡಿಲ್ಲ, ಬಟ್ ಮೇ ಬಿ ಐ ಥಿಂಕ್ ಓವರ್ ಇಟ್. ನೀತು ಅವ್ರ ಕೈಯಲ್ಲಿ ನಾನು ಏನಾದ್ರೂ ಸಣ್ಣ ಪುಟ್ಟದಾಗ ಏನಾದ್ರೂ ಒಂದು ಟ್ಯಾಟೂ ಹಾಕ್ಸ್ಕೋತೀನಿ. ನೀತು ಅವರ ಹೊಸ ವೆಂಚರ್ಗಳ ಬಗ್ಗೆ ಖುಷಿ ಪಡುತ್ತಾ ಅವರ ಏಳಿಗೆಯನ್ನು ಬಯಸುತ್ತಾರೆ. ಮುಳ್ಳಿನ ಹಾದಿಯನ್ನು ಕ್ರಮಿಸಿ ಆತ್ಮವಿಶ್ವಾಸದಿಂದ ಮುನ್ನಡೆಯುತ್ತಿರುವ ನೀತು ಅವರಿಗೆ ನಾವು ಶುಭ ಹಾರೈಸೋಣ.